ಕಡ್ಡಿ ಎಲ್ಲ ನೀವು ತಯಾರು ಮಾಡಿರಿ. ಈಗ ಸದ್ಯ ಕಡ್ಡಿ ತಯಾರು ಒಂದೊಂದು ಸದ್ಯ ಬರಂಗ ಏನ್ ಮಾಡೋದ್ರೆ ಕಡ್ಡಿ ಎಣಿಸಿ ತಗೊಂಡು ಮಾಡೋದು. ನಾವೊಂದು ಪ್ರಾಕ್ಟೀಸ್ ಅಕ್ರಾಚಾರ ಆಗ್ತಾರೈತಿ, ಅದಕ್ಕೆ 30-32 ಕಡ್ಡಿ ಇಡ್ತೀವಿ. 30-32 ಕಡ್ಡಿಗೆ ಗಂಟೆ ಬುಟ್ಟಿ ಇಡ್ತೀವಿ, ಅಂದ್ರೆ 60-65 ನೀರು ಇರ್ತಾವೆ. ಮತ್ತೆ ಗೆರೆಜನ್ ಇದ್ದು ಗಡ ತೆಗಿತು, ಯಾವ ಗಡದ್ದು ಪುಟ್ಟಿ ಗಡಂಗಿಲ್ಲ, ಅವನು ತೆಗಿತು. ಈಗ ಕರೆಕ್ಟ್ ತಿಳಿಸ್ತಾ ಮಾರ್ಕೆಟಿಂಗ್ ಹಂಗ್ ಮಾಡ್ತಾರ, ಹಂಗ ಬೆಳೆದ ನಮ್ ಜಗತ್ತಾಗ ಮಾಡ್ತಾವು ನಮ್ ಕ್ವಾಲಿಟಿ ಐತಿ. ಅಲ್ಲಿ ಕ್ವಾಲಿಟಿ ಮಾಡಕ ನಾವು ಒಂದ್ ಕಡ್ಡಿಗೆ 32-64 ಗಡ, ಅದ್ರಾಗ ಒಂದು 10-15 ಗಡ ಹೊಂಟ್ರ 55-60 ಗಡ ಉಳಿತಾವ. ಆ 55-60 ಗಡದಾಗ 300 ಗ್ರಾಮ್ ಒಂದ್ ಮನಿದಲ್ಲಿ ನೀನ್ ಹಿಡಿದ್ರ ಗೆಟ್ ಆಗ ನೋಡಿ, 60 ಮನಿ ಹಿಡಿದ್ರೆ ಸಾಯ್ತಿದ್ರೆ 18 ಕಿಲೋ ಮಾಲ್ ಒಂದ್ ಗಿಡ ಆಗೈತಿ. 18 ಕಿಲೋ ಮಾಲ್ ಅಗ್ರಾಚಾರ ಅಂತ ಒಂದ್ ಎಕರ್ಕ 1000 ಗಿಡ ಕೊಡ್ತಾವ. 1000 ಗಿಡಕ್ಕ 18 ಟನ್ ಮಾಲ್ ತಂದು ಮುಚ್ಕೊಳ್ತೀವಿ. ಅದಕ್ಕೆ ಹೆಚ್ಚಿಗೆ 200 ಗಡ ಗರಜ ಆಗೈತಿ. ಒಂದ್ ಸಾಧ ಮಾತು ಹೇಳ್ತೀನಿ, ಇಬ್ಬರು ರೈತರಿರ್ತಾರ, ಒಬ್ಬನ ಮೇಲ 25 ಕಿಲೋ ರೇಟ್ ಕೊಡುದು, ಅವನೊಂದು 5 ಕಿಲೋ, ಇಬ್ಬರಿಗೆ ಒಮ್ಮೆ ಓಡಿಸ್ತಾ ಕೇಳುದು, ಒಬ್ಬನಿಗೆ 50 ಕಿಲೋ ಕೊಡುದು, ಇಬ್ಬರಿಗೆ ಓಡಿಸುದು. ಯಾರು ಮುಂದೆ ಹೋದ್ರಿ? ವಜನ್ ಕಮ್ಮಿ ಇದ್ದವನ್ ಮುಂದೆ ಹೋದ. ವಜನ್ ಹೆಚ್ಚು ತಗೊಂಡು ಓಡೋದಂದ್ರ ನಮ್ ಕತ್ತಿ ಗುಡ್ಡಾಡೋದು. ವಜನ್ ಹೆಚ್ಚು ತಮ್ಮ ತಗೊಂಡು ಓಡಾಕ ಅವ ಮುಂದೆ ಹೋದ, ಅವನಿಗೆ ಹಿಂದೆ ಹೋಗಿಲ್ಲ, ಇವನು ಬಂದು ಓಡಾಕ ಮಾಡ್ತಾನೆ 50 ಕಿಲೋ. ಆಯ್ತು, ಅವ ಸ್ವತಂತ್ರ ವಜನ್ ಕಮ್ಮಿ ಮಾಡ್ಲಿಕ್ಕೆ ಏನ್ ಮಾಡ್ತಾನ? ಅದಕ್ಕೆ ಮೇಕ್ ವಜನ್ ಕಮ್ಮಿ ಮಾಡ್ಕೊಂಡು ಓಡ್ಕೊಂಡು ಹೋಗ್ತಾನೆ, ಚಂಪೋದ್ ಹೋಗ್ತಾನೆ. ಅದಕ್ಕೆ ಅವ್ನು ತಂಗಿಗೆ ಹೋಗಲ್ಲ, ಅವನು ತಂಗಿಗೆ ಬರ್ತಾನೆ. ಅವನು 4 ತನ್ ತೆಗಿತಾನೆ, ಇವನು 4 ತನ್ ತೆಗಿತಾನೆ. ರೇಟ್ದಾಗ ಅವ 200 ರೂಪಾಯಿ ಮಾಡ್ತಾನೆ, ನೀವು 90 ರೂಪಾಯಿ ಮಾಡ್ತಾನೆ. ಕ್ವಾಲಿಟಿ ಬಂದು ತರಲ್ಲ ಅಂದ್ರೆ ಭಾಳ ಕಮ್ಮಿ ಬೇಕು. ಬೇದನ ಮಾಡೋದ್ರೆ ತಿಳಿ ಮಾಡೋದು ಇರೋದಿಲ್ಲ, ಹೆಚ್ಚಿಟ್ಟು ನಡೀತೈತಿ. ಇದು ಎಲ್ಲ ತಪ್ಪದು. ತಿನ್ನಿ ಮಾಡೋದು ಫಾಯ್ದಾ ಏನಾಗ್ತಂದ್ರೆ ಎಲ್ಲ ಮನೆ ಸಾಕ್ತಾ ಹೋಗ್ತಾವ. ಮತ್ತ ರ್ಯಾಕ್ ಮೇಲೆ ನಾವು ಹಾಕ್ತೇವಲ್ಲ ಆಳಾಗ ಚಿನ್ನಿ ಮಾಡೋ ಘಡ ಹತ್ತಿಗೆ 12 ದಿನ ಒಣಗ್ತಾವ. ಚಿನ್ನಿ ಮಾಡೋದ್ರೆ ಘಡ ಕಮ್ಮಿ ಕಮ್ಮಿ 15 ದಿನದಾಗ ಒಣಗಾಗಿಲ್ಲ, 15 ದಿನಾಗಿ ಹೋಗ್ತೈತಿ, 17 ದಿನಾಗಿ ಹೋಗ್ತೈತಿ. ಆಯ್ತು, ಆಳಾಗ ರ್ಯಾಕ್ ಮೇಲಿನ ಮಾಲ ಎಷ್ಟು ಜಲ್ದಿ ಹೊಡ್ತೈತಿ, ಅಷ್ಟು ಕ್ವಾಲಿಟಿ ಆಗ್ತೈತಿ. ರ್ಯಾಕ್ ಮಾಲ ಎಷ್ಟು ಮುಂದೆ ಹೋಗ್ತೈತಿ, ಹಂಗ ಕಲರ್ ಡಾಮ್ ಹಾಕೋತೈತಿ. ಇದು ಸಾಧ ಮಾಡ್ತೈತಿ. ಇದು ಕಲರ್ ರೂಪು ಸಲಕ್ಕೆ ಏನ್ ಮಾಡಬೇಕು ಅಂದ್ರೆ ತಿನ್ನಿ ಮಾಡಲ್ಲ, ಶಿವಪಾನೇ ಇಲ್ಲ, ನಾವು ತಿನ್ನಿ ಮಾಡಂಗಿಲ್ಲ. ನ್ಯಾಚುರಲಿ ಗಾಯಿತು ಠೀಕೆ ಠೀಕ, ನ್ಯಾಚುರಲ್ ಆಗಿದ್ರೆ ನೀವು ಅಂತ ತಿನ್ನಿ ಮಾಡ್ರಿ, ಕಂತ ತಿನ್ನಿ ಮಾಡ್ರಿ, ಅದೇ ಮಾರ್ಕೆಟ್ ಸಾಕು ಎಕ್ಸಾಮ್ ಕರೆಕ್ಟ್ ಆಗಬೇಕು, ಹಿಂಗೆ ಇಲ್ಲ. ಸ್ವಂತರ ಕಾಳು ಸುಟ್ಟು ಸುಟ್ಟಿ ಕುಳಿಬೇಕು, ಹಿಟ್ಟು ಮಾಡೋದಿಲ್ಲ. ನಮ್ಮ ಸಾಧ ಆಗಿ ಮಾಡ್ಲಿಕ್ಕೆ ಬರ್ತೈತಿ. ಈ ಕಡೆ ಅನುಭವಿ ಆಗ್ಲೂ ಸಿಗ್ತಾವ, ಆಫರ್ ಮಾಡ್ಕೊಡ್ರಿ, ಒಂದು ತಿನ್ನಿ ಮಾಡ್ಕೊಡ್ರಿ. ಆದ್ರೆ ಶಿವ ನಿಮ್ ಕ್ವಾಲಿಟಿದಾಗೂ ಬರಂಗಿಲ್ಲ. ಒಂದ್ ಸಾಧ ಮಾತು ಹೇಳ್ತೀನಿ, ನಮ್ಮ ಒಂದು ಚೋಟಿ ಹಣ ಚಕ್ಷಕ್ಕೆ ಪಾಸೆ ಪಾಸೆ ಗ್ರಾಮ್ ಹಣ ಆಗ್ತೈತಿ. ಅಯ್ಯ ನಾವು ಜಿ ಹೊಡಿಯಾಕ್ತೀವಿ, ಅದು ಎಷ್ಟು ಹೊಡಿಬೇಕು ಮತ್ತ ಎಷ್ಟು ಬಿಡ್ಬೇಕು ಚಟ್ನಿ ಯಾವಾಗೈತಿ ಅದ್ರ ಮೇಲೆ ಬರಕೈತಿ. ಅಕ್ಟೋಬರ್ ಚಟ್ನಿ ಜಿ ಪದ ಬೇರೆ ಮಾಡ್ಬೇಕಾಯ್ತು, ನವಂಬರ್ ಬೇರೆ ಮಾಡ್ಬಾರ್ದು, ಡಿಸೆಂಬರ್ ಬೇರೆ ಮಾಡ್ಬೇಕು, ಸೆಪ್ಟೆಂಬರ್ ಬೇರೆ ಮಾಡ್ಬೇಕಾಗಿತ್ತು. ವಾತಾವರಣ ಎಲ್ಲ ಬೇರೆ ಬೇರೆ ಇರ್ತಾವ. ನಮ್ ಹ್ಯೂಮಿಡಿಟಿ ಹೆಚ್ಚ ಇದ್ದಾಗ ಪ್ರೀತ್ಲಂದ ಜಿ ಎಸ್ ಕಾಫಿ ಹೊಡೆದು ಬಿಟ್ಟು ಚೋಟ ಆಗ್ತೈತಿ. ಅದೇ ಚಟ್ನಿ ಅಕ್ಟೋಬರ್ ಹೋದ್ರೆ ಜವಳ ಜವಳ 15 ಮಿನಿಟ್ ಮೇಲೆ ಹೋಗ್ಬೇಕು. ಅದೇ ನವಂಬರ್ ಅಕ್ಟೋಬರ್ 20 ಬಂದು ಹೋದ್ರೆ ಅದು 20 ಪಿಪಿ ಮೇಲೆ ಹೋಗ್ಬೇಕು. ನವಂಬರ್ ಹೋದ್ರೆ ಅವ್ರು 25 ಪಿಪಿ ಮೇಲೆ ಹೋಗ್ಬೇಕು. ಅದು ಒಂದು ಚೋಟ ಹಣ ಮಾಡ್ಲಾ. ಶುರುವಾತಿಗೆ ನಮ್ಮ ವಾತಾವರಣ ಬಿಟ್ಟು ಸರಿ ಇರಲಿಲ್ಲ, ಜಿ ಎ ಹೊಡೆಯ ಡಾಕ್ಟ್ರಿ ಅಟ್ಯಾಕ್ ಎಲ್ಲ ಅಟ್ಯಾಕ್ ಹಾಲಾಗ್ತಾವ. ಅದೇ ಆ ವಾತಾವರಣ ನೋಡಿ ಜಿ ಎ ಹೊಡಿಬೇಕು. ನಾವೇ ಸೆಪ್ಟೆಂಬರ್ ಅಕ್ಟೋಬರ್ ಚಟ್ಟಿದವ್ರಿಗೆ ಜಿ ಎ ಏಕಮ್ ಕಮ್ಮಿ ವಾತಾವರಣ ಸರಿ ಇದ್ರೆ ಜಿ ಎ ಹೊಡಿಲಿ, ಇಲ್ಲಿಗೆ ಹೊಡಿಬೇಕು. ನಾವು ಮುಂದೆ ಹೋಗಿ ಗಡದ ಸಾಯಿತ ಆಗ್ಬಹುದು, ಯಾಕಂದ್ರೆ ಆ ಕ್ಲೈಮೇಟ್ ತಂದೆ ಗಡದ ಸಾಯಿತ ಅನುಸಾರ ಕ್ಲೈಮೇಟ್ ಚಲೋ ಇರ್ತೈತಿ. ಬಹಳ ಅಂದ್ರೆ 10 ಪಿಪಿ ಹೊಡಿತೀವಿ, ಒಂದು ಚೋಟಿ ಹಣ ಮಾಡ್ತೀವಿ. ಆದ್ಮೇಲೆ ಸಂಸದ ಹೊರಟಿಗೆ ಹೇಳ್ತೇನೆ,